ಒಂದ್ ಕಡೆ ಈ ಕಾಂಗ್ರೆಸ್ ಹೇಳಿರುವ ಗೃಹ ಜ್ಯೋತಿ ಸ್ಕೀಮ್ ಯಾವಾಗಪ್ಪ ಜಾರಿಗೆ ಬರುತ್ತೆ ಯಾವಾಗಿಂದ ನಮ್ಮ ಹತ್ರ ಕರೆಂಟ್ ಬಿಲ್ ಕಟ್ಟಿಸ್ಕೊಳ್ಳಲ್ಲ ಅಂತ ಜನ ಕಾಯ್ತಾ ಇರೋ ಹೊತ್ತಲ್ಲೇ ಈ ತಿಂಗಳ ಕರೆಂಟ್ ಬಿಲ್ ನೋಡಿ ಹೌ ಹಾರ್ಬಿಟ್ಟಿದ್ದಾರೆ ಕಾರಣ ಏನ್ ಗೊತ್ತಾ ಬರೀ ನಾವು ಹೇಳ್ತೀವಿ ಒಂದ್ ಕಡೆ ಫ್ರೀ ಟೂ ಹಂಡ್ರೆಡ್ ಯೂನಿಟ್ ವಿದ್ಯುತ್ ಗ್ಯಾರಂಟಿ ಮತ್ತೊಂದು ಕಡೆಗೆ ಕರೆಂಟ್ ಬಿಲ್ ಡಬಲ್ ಶಾಕ್ ವಿದ್ಯುತ್ ಬಿಲ್ ದಿಢೀರ್ ಹೆಚ್ಚಳಕ್ಕೆ ಜನರು ಗರಂ ಸರ್ಕಾರ ನುಡಿದಂತೆ ಇನ್ನೂರು ಯೂನಿಟ್ ಫ್ರೀ ವಿದ್ಯುತ್ ಗ್ಯಾರಂಟಿಯನ್ನ ಜನರಿಗೆ ನೀಡುತ್ತಾ ಇದೆ ಆದ್ರೆ ಹತ್ತು ಹಲವು ಷರತ್ತುಗಳನ್ನು ಹಾಕಿ ಗೊಂದಲಕ್ಕಿಡು ಮಾಡಿದೆ ಇದು ಒಂದು ಕಡೆಗೆ ಆದರೆ ಮತ್ತೊಂದು ಕಡೆಗೆ ವಿದ್ಯುತ್ನ ನಿಗದಿತ ಶುಲ್ಕ ಏರಿಕೆಗೆ ಜನರು ಆಕ್ರೋಶಗೊಂಡಿದ್ದಾರೆ ಗೃಹ ಬಳಕೆಯ ನಿಗದಿತ ಶುಲ್ಕ ಮೇ ತಿಂಗಳಲ್ಲಿ ನೂರು ರೂಪಾಯಿ ಇತ್ತು ಇದೀಗ ನೂರ ಹತ್ತು ರೂಪಾಯಿಗೆ ಏರಿಕೆಯಾಗಿದೆ ವಾಣಿಜ್ಯ ಸಂಪರ್ಕ ಬಳಕೆಯ ನಿಗದಿತ ಶುಲ್ಕ ಮೇ ತಿಂಗಳಲ್ಲಿ ನೂರ ಇಪ್ಪತ್ತು ರೂಪಾಯಿ ಇತ್ತು ಜೂನ್ನಲ್ಲಿ ಇನ್ನೂರು ರೂಪಾಯಿಗೆ ಏರಿಕೆಯಾಗಿದೆ ಇದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಕರೆಂಟ್ ಡಬಲ್ ಶಾಕ್ ಸ್ಥಳ ಬೆಂಗಳೂರು ಇನ್ನೂರು ಯೂನಿಟ್ ಉಚಿತ ಅಂತ ಹೇಳಿ ಈಗ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಒಂದು ಯೂನಿಟ್ಗೆ ಎಪ್ಪತ್ತೆರಡು ಪೈಸೆ ಜಾಸ್ತಿ ಮಾಡಿದ್ದಾರೆ ಉಚಿತ ಕೊಡೋದು ಕೊಟ್ಟು ಮತ್ತೆ ಬೆಲೆ ಜಾಸ್ತಿ ಮಾಡಿದ್ದಾರೆ ಇದು ಯಾವ ನ್ಯಾಯ ಅಂತ ಜನರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ ಏಪ್ರಿಲ್ ತಿಂಗಳದು ಎಪ್ಪತ್ತು ಪೈಸೆ ಪರ್ ಯೂನಿಟ್ ಅದೇ ರೀತಿ ಮೇ ತಿಂಗಳದು ಎಪ್ಪತ್ತು ಪೈಸೆ ಪರ್ ಯೂನಿಟ್ ಅವ್ರ ಜೊತೆಗೆ ಅವರು ಫ್ಯೂಲ್ ಅಡ್ಜಸ್ಟ್ಮೆಂಟ್ ಚಾರ್ಜಸ್ ಅಂತ ಒಂದು ರೂಪಾಯಿ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ಬಿಟ್ಟು ಕೂಡ ಅವರು ಫಿಕ್ಸೆಡ್ ಚಾರ್ಜಸ್ ಅಂತ ಅವರು ಹೆಚ್ಚು ಕಡಿಮೆ ಐವತ್ತು ರೂಪಾಯಿಂದ ಎಪ್ಪತ್ತೈದು ರೂಪಾಯಿ ಅವರು ಎಕ್ಸ್ಟ್ರಾ ಕಲೆಕ್ಟ್ ಮಾಡೋಕ್ಕೆ ಹೊರಟಿತಾರೆ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಇವತ್ತು ನಮ್ಮ ಕನ್ಸ್ಯೂಮರ್ಸ್ಗೆ ಆಗುತ್ತೆ ಈಗ ಆಲ್ರೆಡಿ ಈಗ ನಮ್ಮ ಜನ ಬೇರೆ ಬೇರೆ ಬೆಲೆ ಎಲ್ಲ ಅಗತ್ಯ ವಸ್ತು ಬೆಲೆ ಜಾಸ್ತಿ ಆಗೋ ಸಂದರ್ಭದಲ್ಲಿ ಈ ಏಕಾಏಕಿ ನೀವೇನೋ ದರ ಜಾಸ್ತಿ ಮಾಡಿದ್ರೆ ಈ ಥರ ಇದು ಜನರೇ ತುಂಬ ಹೊರೆಯಾಗುತ್ತೆ ಕರೆಂಟ್ ಬಿಲ್ಲು ಆರುನೂರ ತೊಂಬತ್ತೇಳು ರೂಪಾಯಿ ಬಂದಿದೆ ಏಳ್ನೂರು ರೂಪಾಯಿಗೆ ಮೂರು ರೂಪಾಯಿ ಕಮ್ಮಿ ಹೋದ ತಿಂಗಳು ನಾನ್ನೂರು ಚಿಲ್ಲರೆ ಬಂದಿತ್ತು ಈ ತಿಂಗಳು ಹೆಚ್ಚು ಕಡಿಮೆ ಏಳ್ನೂರು ರೂಪಾಯಿ ಬಂದಿದೆ ಐನೂರ ಹದಿನೇಳು ರೂಪಾಯಿ ಬಂದಿತ್ತು ಈ ತಿಂಗಳು ಏಳ್ನೂರ ಬಂದಿದೆ ಮಾಮೂಲಿ ತಿಂಗಳು ಎಷ್ಟು ಅಷ್ಟು ಯೂಸ್ ಆಗ್ತಾ ಇದೆ ತಿಂಗಳು ಫ್ಯಾನ್ ಈ ತಿಂಗಳು ಫ್ಯಾನ್ ಹಾಕಿದ್ದೀವಿ ಮಾಮೂಲಿ ಫ್ಯಾನ್ ಇದ್ದ ಟೈಮಲ್ಲಿ ನಮ್ ಬರೋದು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ರೂಪಾಯಿ ಬರ್ತಾ ಇದೆ ಕರೆಂಟ್ ಡಬಲ್ ಶಾಕ್ ಸ್ಥಳ ಬೆಂಗಳೂರು ಕೃಷ್ಣಾನಂದ ನಗರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಕರೆಂಟ್ ಬಿಲ್ ನೋಡಿ ಶಾಕ್ ಆಗಿದ್ದಾರೆ ನಿಗದಿತ ಪ್ರಮಾಣದ ವಿದ್ಯುತ್ ಬಳಕೆ ಮಾಡಿದ್ರು ಹೆಚ್ಚಿನ ಯೂನಿಟ್ ಬಳಕೆ ಮಾಡಿದ್ದೇವೆ ಅಂತ ಹೆಚ್ಚಿನ ಬಿಲ್ ನೀಡಿದ್ದಾರೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ನಮಗೆ ಕರೆಂಟ್ ಬಿಲ್ ಜಾಸ್ತಿ ಬಂದಿದೆ ಅದು ಅವ್ರು ಫ್ರೀ ಕೊಡ್ತೀನಿ ಅಂದ್ರೆ ನಮ್ಗೆ ಬೇಕಾಗಿಲ್ಲ ನಮಗೆ ಮಾಮೂಲಿ ಕಟ್ಟೋ ಬಿಲ್ ಬಂದ್ರೇನೆ ನಾವು ಸಾಕು ಬೀದಿನಲ್ಲಿ ವ್ಯಾಪಾರ ಮಾಡಿ ನಾವು ಬದುಕೋದು ಬರೋದು ಇವಾಗ ಸಾವಿರದ ಇನ್ನೂರು ಚಿಲ್ಲರೆ ಬಂದೈತೆ ನಾವು ಮಾಮೂಲಿ ಯೂಸ್ ಮಾಡೋದೇ ಯೂಸ್ ಮಾಡ್ತಾ ಇದೀವಿ ಈ ತಿಂಗಳು ಆರುನೂರು ಎಂಟುನೂರು ಜಾಸ್ತಿ ಬಂದ್ರೆ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಈ ತರ ನಮ್ಮ ಹೋಟೆಲ್ ಹೊಡೋಕಿಂತ ಫ್ರೀನೇ ಕೊಡ್ಬೇಡಿ ನೀವು ತಿಂಗ್ಳು ತಿಂಗ್ಳು ನಾವು ಕಟ್ಟೋದು ಒಂದು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಅದನ್ನೇ ಕಟ್ಕೊಂಡು ಹೋಗ್ತೀವಿ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಆರ್ನೂರು ರೂಪಾಯಿ ಹೆಚ್ಚಿಗೆ ಈಗ ತಗೊಂಡ್ರೆ ನಾವು ಹೆಂಗ್ ದುಡ್ಕೊಂಡ್ಬಂದು ಹಿಂಗೆ ಕಟ್ಟಕ್ಕೆ ಆಗುತ್ತೆ ಕರೆಂಟ್ ಡಬಲ್ ಶಾಕ್ ಸ್ಥಳ ಗದಗ ಗದಗ್ನ ಬೆಟಗೇರಿ ಮಂಜುನಾಥ ನಗರದಲ್ಲಿ ವಿದ್ಯುತ್ ಬಿಲ್ ನೋಡಿ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿ ತಿಂಗಳು ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಬರ್ತಾ ಇದ್ದ ಬಿಲ್ ಈ ಬಾರಿ ಸಾವಿರ ರೂಪಾಯಿ ಮೀರಿದೆ ಆರ್ನೂರಿಂದ ಏಳ್ನೂರು ರೂಪಾಯಿ ಬರ್ತಾ ಇದ್ದ ಬಿಲ್ ಈ ಬಾರಿ ಮೂರು ಸಾವಿರ ಬಂದಿದೆ ಅಂತ ಆಕ್ರೋಶಗೊಂಡರು ಗೃಹಿಣಿಯರು ಹೆಸ್ಕೋಮ್ ವಿರುದ್ಧ ಹಿಡಿ ಶಾಪ ಹಾಕಿದ್ರು ಇವತ್ತು ಮುನ್ನೂರು ರೂಪಾಯಿ ಬಿಲ್ ಬರ್ತಕ್ಕ ಆರ್ನೂರು ರೂಪಾಯಿ ಬಂದಿದೆ ಆರ್ನೂರ ಇದ್ದು ಹನ್ನೆರಡು ನೂರು ಬಂದಿದೆ ಹನ್ನೆರಡು ನೂರ ಇದ್ದು ಇಪ್ಪತ್ನಾಲ್ಕು ನೂರು ರೂಪಾಯಿ ಬಿಲ್ ಬರ್ತಾ ಇದೆ ಇವತ್ತು ಬಡ ಜನರು ನೇಕಾರರು ಕೂಲಿ ಕಾರ್ಮಿಕರು ಬದುಕೋದು ಹೆಂಗೆ ಇವ್ರ ಒಮ್ಮಕ್ಕಲೇ ಏಕಾಏಕಿ ಇವನ್ನ ಪ್ರತಿ ಯೂನಿಟಿಗೆ ಇಷ್ಟು ಹೆಚ್ಚಳ ಮಾಡಿ ನೀವು ವಸೂಲಿ ಮಾಡಿ ಅದನ್ನ ಹೊಳ್ಳಿ ಅದನ್ನ ಉಚಿತ ಅಂತ ಕೊಡೋದು ಅನ್ನೋದಾದ್ರೆ ಯಾವ ಪುರುಷತ್ತಕ್ಕೆ ನೀವು ಇದನ್ನು ಕೊಡಾಕತ್ತೀರಿ ಬಿಲ್ ನೋಡಿ ಸಾಕಾಗಿದ್ರಿ ಸರ್ಸಿಗೆ ಬಾಳಿದ್ರಿ ಸರ್ ಬಿಲ್ ನೋಡಿ ಆಗಲ್ರಿ ಸರ್ಮಿ ಸರ್ ಇಲ್ರಿ ಸರ ಹೆಣ್ಮಕ್ಳಿಗೆ ಏನ್ ಕೆಲಸ ಇಲ್ರಿ ಸರ ಇಲ್ಲಿ ದುಡಿಬೇಕು ನಾವು ಅವ್ರ ತಂದಿದ್ದೇ ತಿನ್ಬೇಕ್ರಿ ಸರ್ ಈಗ ಮುನ್ನೂರ ಐವತ್ತರವತ್ತು ಎಲ್ಲರಿ ಒಂದ್ ಸಾವಿರದ ಐವತ್ ರೂಪಾಯಿ ಎಲ್ಲರಿ ಎಷ್ಟು ಡಿಫ್ರೆನ್ಸ್ ಆತ್ರಿ ಹೆಂಗ ಕಟ್ಬೇಕು ಹೇಳ್ರಿ ನಮ್ದು ದುಡೇ ಮಠ ಗತಿ ಇಲ್ಲ ಕರೆಂಟ್ ಡಬಲ್ ಶಾಕ್ ಸ್ಥಳ ವಿಜಯಪುರ ವಿಜಯಪುರ ಜಿಲ್ಲೆಯಲ್ಲಿ ತಿಂಗಳಿಗೆ ಎಂಟುನೂರು ರೂಪಾಯಿ ಬರ್ತಾ ಇದ್ದ ಬಿಲ್ ಇದೀಗ ಸಾವಿರದ ಆರುನೂರು ರೂಪಾಯಿ ಬಂದಿರುವುದಕ್ಕೆ ಜನರು ಆಕ್ರೋಶಗೊಂಡಿದ್ದಾರೆ ವಿದ್ಯುತ್ ಬಿಲ್ ವಿತರಿಸಲು ಬಂದಿದ್ದ ಸಿಬ್ಬಂದಿಗೆ ಬಿಲ್ ಕೊಡಬೇಡಿ ಅಂತ ತಾಕೀತು ಮಾಡಿದ್ದಾರೆ ಕರೆಂಟ್ ಬಿಲ್ ರೀ ದರ ಈ ಸರ್ತೆ ಎರಡೂವರೆ ಸಾವಿರ ರೂಪಾಯಿ ಇಲ್ ನೋಡ್ರಿ ಎರಡು ಸಾವಿರದ ಮೂರ್ನೂರ ರೂಪಾಯಿ ಲೈಟ್ ಬಿಲ್ ಕೊಟ್ಟಿ ಯಾಕೆ ರೀ ಕೇಳಾನ ಕೇಳೋಣ ಮುಂದಿನ ತಿಂಗಳ ಪುಗ್ಸ ಕೊಡ್ತದಲ್ರಿ ಅವ ಲೈಟ್ ಬಿಲ್ ಕೊಡವ ಈ ತರ ಆದ್ರೆ ರೀ ಸರ ಏನು ಸಾವಿರ ಸಾವಿರ ರೂಪಾಯಿ ದೇಡ್ ದೇಡ್ ಸಾವಿರ ರೂಪಾಯಿ ಹೆಚ್ಚಿ ಕೊಡೋಣ ರೀ ಅವರಿಗೆ ಒಟ್ಟಾರೆ ಒಂದು ಕಡೆಗೆ ಫ್ರೀ ಕರೆಂಟ್ ಗಲಾಟೆ ನಡೀತಾ ಇದ್ರೆ ಮತ್ತೊಂದು ಕಡೆಗೆ ನಿಗದಿತ ಶುಲ್ಕ ಟ್ಯಾಕ್ಸ್ ರೂಪದಲ್ಲಿ ದರ ಹೆಚ್ಚಿಸಿರೋದು ಜನ ಆಕ್ರೋಶಕ್ಕೆ ಕಾರಣವಾಗಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ